ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೋಮವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಇಬ್ಬರು ಫಸ್ಟ್ ಎದ್ದು ಬಂದ ತಕ್ಷಣವೇ ಅಮ್ಮ ಏನಮ್ಮ ಊಟಕ್ಕೆ ಅಂತ ಕೇಳ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ನಾನು ರೊಟ್ಟಿನೇ ಮಾಡ್ತೀನಿ ಅಂತ ಹೇಳಿ. ನಾನೇನಾದರೂ ಬೇರೆ ಹೆಸರು ಹೇಳ್ಬಿಟ್ರೆ ಅವ್ರು ಒಪ್ಕೊಳ್ಳೋದೇ ಇಲ್ಲ, ಇಲ್ಲ ನೀನು ರೊಟ್ಟಿನೇ ಮಾಡ್ತೀನಿ ನಮಗೆ ಗೊತ್ತು ಅಂತ ಹೇಳ್ತಾರೆ. ಇನ್ನು ಇಬ್ಬರಿಗೂ ಎಣ್ಣೆ ಹಚ್ಚಿ ಸ್ನಾನಕ್ಕೆ ಕಳಿಸಿದ್ದೀನಿ. ಹಾಗೆ ಸ್ವಲ್ಪ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ತಿದ್ದೀನಿ. ರೊಟ್ಟಿ ಹಾಗೆ ಪಲ್ಯದ ಜೊತೆ ಚೆನ್ನಾಗಿರುತ್ತೆ ಅಂತ ಹೇಳಿ. ನಾವು ತಿನ್ನೋ ಊಟ ಹೇಗಿರಬೇಕು ಅಂದರೆ, ಒಂದು 50% ರೊಟ್ಟಿ ಪಲ್ಯ ಇದ್ದರೆ ಉಳಿಕೆದ 50% ವೆಜಿಟೇಬಲು ಫ್ರೂಟ್ಸ್ ತಿನ್ನೋದು ಒಳ್ಳೆಯದು. ಪೂರ್ತಿಯಾಗಿ ಬರೀ ನಾವು ಅನ್ನ ಬೇಳೆ ಆಗಿರಲಿ ರೊಟ್ಟಿ ಪಲ್ಯ ಆಗಿರಲಿ ಇದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. ಸ್ವಲ್ಪ ವೆಜಿಟೇಬಲು ಫ್ರೂಟ್ಸು, ಹಸಿಯಾಗಿರೋಂಥ ವೆಜಿಟೇಬಲ್ಸು ಹಾಗೆ ಹಣ್ಣು ತಿನ್ನೋದು ತುಂಬಾ ಒಳ್ಳೆಯದು. ಇನ್ನು ಏನೋ ಕೆಲಸ ಮಾಡ್ತಾ ಇದ್ದೆ, ಅಷ್ಟೊತ್ತಿಗೆ ಆಲ್ಬುಸ್ ಅಂತ ಉಕ್ಕೋಯಿತು. ಇದನ್ನು ಕ್ಲೀನ್ ಮಾಡ್ಕೊಳ್ಳೋಂಥ ಇರಿಟೇಷನ್ ಕೆಲಸ ಇನ್ನೊಂದಿಲ್ಲ. ಅದನ್ನು ಯಾವಾಗ ಕ್ಲೀನ್ ಮಾಡೇನು ಅಂತ ಅನ್ನಿಸ್ತಾ ಇರುತ್ತೆ. ಮತ್ತು ಅದನ್ನು ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಸ್ಟವ್ ಒಲಿಸಿ ಮೇಲೆ ಸ್ಟ್ಯಾಂಡ್ ಒರೆಸಿ ಮತ್ತು ಅದನ್ನು ಬೇರೆ ಬೌಲಲ್ಲಿ ಹಾಲು ಹಾಕ್ಕೋಬೇಕು. ಇಷ್ಟೇ ಕೇರ್ಫುಲ್ ಆಗಿದ್ದರೂ ಒಂದೊಂದು ಕೆಲಸ ಎಕ್ಸ್ಟ್ರಾ ಆಗಿ ಹೋಗ್ತಾ ಹೋಗುತ್ತೆ ಅಡುಗೆ ಮನೆಯಲ್ಲಿ. ಇನ್ನು ಮೊಸರು ಕೂಡ ಚೆನ್ನಾಗಿ ಹೆತ್ತತ್ತೆ. ಬೇಸಿಗೆಯಲ್ಲಿ ನಮಗೆ ಒಂದು 3-4 ಗಂಟೆಲೇ ಮೊಸರು ಎತ್ತತ್ತೆ. ಸ್ವಲ್ಪನೇ ಮೊಸರು ಹಾಕಬೇಕು ಎಪ್ಪು, ಹಾಗೆ ಅದನ್ನು ಕಂಪಲ್ಸರಿ ಫ್ರಿಜ್ಜಲ್ಲಿ ಇಡಬೇಕು. ಬೇಸಿಗೆ ಆಗಿರೋದ್ರಿಂದ ಭಾಳ ಬೇಗನೆ ಹುಳಿಯಾಗಿ ಹೋಗುತ್ತೆ. ಚೌಳೆಕಾಯಿ ಲಾಸ್ಟ್ ವೀಕ್ ತಂದಿರೋದದು, ಹಾಗಾಗಿ ನಾನು ಅದನ್ನು ಕುದಿಸಿನೇ ಮಾಡ್ತಿದ್ದೀನಿ. ಮತ್ತು ಅದು ಬಾಡೋಗಿರುತ್ತೆ, ಅದನ್ನು ಹುರಿದು ಮಾಡಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳಿ ಒಂದು 1/2 ಕಪ್ಪಷ್ಟು ನೀರು ಹಾಕಿ ಅದನ್ನು ಬೇಯಿಸಿ ನಾನು ಒಗ್ಗರಣೆ ಹಾಕ್ತಿದ್ದೀನಿ. ಇನ್ನು ವೈಭವಂದು ಸ್ನಾನ ಆಗಿದೆ, ಎಳ್ನೀರು ಕೊಡ್ತಿದ್ದೀನಿ. ಚೌಳೆಕಾಯಿ ಪಲ್ಯ ರೆಡಿ ಆಯಿತು. ಅದೇ ಕಡಾಯಿಯಲ್ಲಿ ನಾನು ಕಾಳಿಗೆ ಒಗ್ಗರಣೆ ಕೊಟ್ಕೊತೀನಿ. ಇನ್ನು ವೈಶು ಕೂಡ ಸ್ನಾನ ಮುಗಿಸ್ಕೊಂಡು ಬಂದಿದ್ದಾಳೆ, ಅವಳಿಗೂ ಕೂಡ ಎಳ್ನೀರು ಕೊಡ್ತಿದ್ದಾರೆ. ವಾರದಲ್ಲಿ ಒಂದು 4 ದಿನನಾದರೂ ಕೊಡೋಣ ಅಂತ ಹೇಳಿ. ಇಬ್ರಿಗೂ ಈ ಬೇಸಿಗೆಯಲ್ಲಿ ಗುಳ್ಳೆಗಳು ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ಇದನ್ನು ಕೊಡ್ತಾ ಇರೋದ್ರಿಂದ ಇಬ್ರಿಗೂ ಅದು ಕಂಟ್ರೋಲಲ್ಲಿದೆ. ಇನ್ನು ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಹಾಗೆ ಕರಿಬೇವು, ಈರುಳ್ಳಿ ಹಾಗೆ ಟೊಮೊಟೊ ಹಾಕ್ಬಿಟ್ಟು ನಾನು ಕಾಳಿಗೆ ಸ್ವಲ್ಪ ಸ್ಟೀಮ್ ಕೊಟ್ಟು ಒಗ್ಗರಣೆ ಕೊಡ್ತಿದ್ದೀನಿ. ಪ್ರತಿ ಸಾರಿ ಡೈರೆಕ್ಟಾಗಿ ತಿಂದಾಗ ಕೆಲವೊಂದು ಸಾರಿ ಹೊಟ್ಟೆ ನೋಯ್ತಾ ಇರುತ್ತೆ, ಹಾಗಾಗಿ ಸ್ವಲ್ಪ ಸ್ಟೀಮ್ ಹಾಕಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಅಂತ ಹೇಳಿ ಅದಕ್ಕೆ ನಾನು ಎಲ್ಲನೂ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದರಲ್ಲಿನೇ ಕುಕ್ ಮಾಡ್ಕೊತೀನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಕಾಳು ಕೂಡ ರೆಡಿ ಆಯಿತು. ಹಾಗೆ ಸ್ವಲ್ಪ ರಾಜಗಿರಿ ಸೊಪ್ಪಿತ್ತು, ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಸೊಪ್ಪನ್ನು ತೊಗೊಂಡು ಬಂದು ಹಿಂದೆ ಬೇರಂಥದ್ದು ಏನಿರುತ್ತೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ಆ ಕಡ್ಡಿ ಕಡ್ಡಿ ಇರೋದನ್ನೇ ಚೆನ್ನಾಗಿ ನಾವು ಸಣ್ಣದಾಗಿ ಆದರೂ ಕಟ್ ಮಾಡ್ಕೋಬೋದು, ಹಾಗೆ ಕೂಡ ಮಾಡ್ಕೋಬೋದು. ಅದೇನು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿದರೆ ಎಲ್ಲ ಸೊಪ್ಪು ಕರಗೋಗುತ್ತೆ. ಆದಷ್ಟು ಅದನ್ನು ಪೂರ್ತಿ ಕಡ್ಡಿ ಎಲ್ಲ ತೆಗೆದು ಎಲೆ ತಿನ್ನೋದ್ರಲ್ಲಿ ಏನೂ ಇರಲ್ಲ, ಅದ್ರ ಕಂಡದಲ್ಲಿನೇ ನಮಗೆ ಜಾಸ್ತಿ ರಸ ಅಂಥದ್ದೆಲ್ಲ ಇರೋದು ಅದರಲ್ಲಿನೇ, ಹಾಗಾಗಿ ಅದನ್ನು ಹಾಗೆ ತೊಗೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾವು ಪಲ್ಯ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ನಾನು ಡೈರೆಕ್ಟಾಗಿ ಹಾಗೇ ಹಾಕ್ತಿದ್ದೀನಿ. ಈ ಪಲ್ಯ ಚೆನ್ನಾಗಿ ಬೇಯಬೇಕು ಆವಾಗೇ. ಇದು ಕೂಡ ಅಷ್ಟೇ, ಕೆಲವೊಬ್ಬರಿಗೆ ಸೊಪ್ಪು ತಿಂದ ತಕ್ಷಣವೇ ಹೊಟ್ಟೆ ನೋವಾಗ್ತಾ ಇರುತ್ತೆ, ಹಾಗಾಗಿ ಊಟ ಆದ ತಕ್ಷಣ ಕಂಪಲ್ಸರಿ ಒಂದು ಸ್ವಲ್ಪ ಅಜೀವನ ತಿನ್ನೋದ್ರಿಂದ ಇದೆಲ್ಲನೂ ಅವಾಯ್ಡ್ ಆಗುತ್ತೆ. ನಾನು ಸೊಪ್ಪು ಬೇಯೋಷ್ಟೊತ್ತಿಗೆ ನಾನು ಡಬ್ಬಿ ಮೇಲೆಲ್ಲ ಸ್ವಲ್ಪ ಸ್ವಲ್ಪ ಧೂಳು ಆಗಿರುತ್ತೆ, ಹಿಟ್ಟು ಹತ್ತಿರುತ್ತೆ, ಹಾಗೆ ಅರಿಶಿನ ಹತ್ತಿರುತ್ತೆ, ಅದನ್ನೆಲ್ಲನೂ ಕ್ಲೀನ್ ಮಾಡ್ಕೊತೀನಿ. ಈ ಕಡೆ ಪಲ್ಯ ಕೂಡ ರೆಡಿ ಆಗುತ್ತೆ, ಆ ಕಡೆ ನನ್ನ ಕಿಚನ್ ಕೂಡ ಕ್ಲೀನ್ ಆಗೋಗ್ಬಿಡುತ್ತೆ. ಆಮೇಲೆ ಅದಕ್ಕೆ ಅಂತ ಸಪ್ರೇಟಾಗಿ ಟೈಮ್ ಕೊಡೋ ಅವಶ್ಯಕತೆಯೇ ಇರಲ್ಲ. ಆದಷ್ಟು ಈ ಥರ ಮಾಡ್ಕೊಂಡ್ಬಿಟ್ರೆ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ, ಕಿಚನ್ ಕೂಡ ಕ್ಲೀನ್ ಆಗಿರುತ್ತೆ. ನಾವು ಊಟ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡ್ಬೋದು. ಆಲ್ಮೋಸ್ಟ್ ಸ್ಟೀಲಿನ ಡಬ್ಬಗಳಿಗೆ ನಾನು ಹೀಗೆ ಮಾಡ್ತೀನಿ. ಯಾವುದು ಹಿಟ್ಟು ಖಾಲಿ ಆಗಿರುತ್ತೆ ಅದನ್ನು ತೊಳೆದ ತಕ್ಷಣ ತೊಳಿತೀನಿ, ತೊಳೆದ ಮೇಲೆ ಹಿಟ್ಟು ಹಾಕ್ಸ್ಕೊಂಡು ಬಂದು
ಬಂದಿರ್ತೀನಿ. ಬಟ್ ಮುಗಿಯೋವರೆಗೂ ನಾನು ಪ್ರತಿದಿನ ಅದನ್ನು ಬಳಸ್ತಾ ಇದ್ದರೆ ಅದನ್ನು ಒರೆಸ್ತಾನೆ ಇರ್ತೀನಿ. ಇವೆಲ್ಲ ನಮಗೆ ಅಭ್ಯಾಸ, ಯಾಕಂದರೆ ಅದನ್ನು ಮಾಡಿಲ್ಲ ಅಂದರೆ ನೆಕ್ಸ್ಟ್ ಆ ಡಬ್ಬಿ ತೊಗೊಳಕ್ಕೆ ಹೋದಾಗ ಅದ್ರ ಮೇಲೆಲ್ಲ ಇಟ್ಟಿರುತ್ತೆ, ಅದೆಲ್ಲ ಏನೋ ಒಂಥರ ಅನಿಸುತ್ತೆ. ಹಾಗಾಗಿ ಅದನ್ನು ಕ್ಲೀನ್ ಮಾಡ್ಕೊತ ಇದ್ಬಿಟ್ರೆ ನಮಗೂ ಕೂಡ ಖುಷಿ ಇರುತ್ತೆ. ಕಿಚನ್ ಕ್ಲೀನಾಗಿ ಇದ್ಬಿಟ್ರೆ ಒಂಥರ ಮನಸ್ಸಿಗೆ ಸಮಾಧಾನ. ಹಾಗಾಗಿ ಇವತ್ತು ಜೋಳದ ರೊಟ್ಟಿಗೆ ನಾನು ಸ್ವಲ್ಪ ಖಾರ, ಹಾಗೆ ಉಪ್ಪು, ಅರಿಶಿನ, ಮೆಂತ್ಯ ಪುಡಿ, ಹಾಗೆ ಅಜಿವಾನ, ಕಸೂರಿ ಮೇತಿ, ಕೊತ್ತಂಬರಿನ ಹಾಕಿ ಮಾಡ್ತಿದ್ದೀನಿ. ಇನ್ನು ಸೊಪ್ಪಿಗೆ ಸ್ವಲ್ಪ ಹಸಿ ಕೊಬ್ಬರಿ ತುರಿನ ಹಾಕಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಸಿಂಪಲ್ಲಾಗಿ ಮಾಡ್ಕೋಬೋದು ಅಷ್ಟೇ. ಕೊನೆಯಲ್ಲಿ ಅದಕ್ಕೆ ಉಪ್ಪು ಹಾಕಬೇಕು, ಮುಂಚೆನೇ ಉಪ್ಪು ಹಾಕಿಬಿಟ್ರೆ ಅದು ಸೊಪ್ಪು ನೀರು ಬಿಡುತ್ತೆ. ಹಾಗಾಗಿ ಅದು ಇನ್ನೇನು ಎಲ್ಲ ನಾವು ಆಫ್ ಮಾಡ್ತೀವಿ ಅಂದಾಗ ಉಪ್ಪು ಮತ್ತು ಕಾಯಿ ತುರಿ ಹಾಕಿದರೆ ಪಲ್ಯ ತುಂಬಾ ಚೆನ್ನಾಗಾಗುತ್ತೆ ಅದು. ಇನ್ನು ಎಳ್ಳು ಹಚ್ಚಿ ರೊಟ್ಟಿ ಮಾಡ್ತಿದ್ದೆ ನಾನು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಜೋಳದ ರೊಟ್ಟಿಗೆ ಈ ಥರ ಕರೆ ಎಳ್ಳು ಹಚ್ಚಿ ಮಾಡಿದರೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು, ಹಾಗೆ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಪದೇ ಪದೇ ನಾವು ಒಂದೇ ಥರ ಕೊಟ್ಟಾಗ ಅವ್ರಿಗೂ ಕೂಡ ತಿನ್ನಕ್ಕೆ ಬೇಜಾರಾಗ್ತಾ ಇರುತ್ತೆ. ಹಾಗಾಗಿ ನಮಗೆ ಬಡಿದ್ರೇ ರೊಟ್ಟಿ ಚೆನ್ನಾಗಾಗಿದೆ ಅಂತ ಅನಿಸುತ್ತೆ. ಹಾಗೆ ಆ ರುಚಿ ಕೂಡ ಚೆನ್ನಾಗಿರುತ್ತೆ. ತೀಡಿದರೆ ರುಚಿ ಇರಲ್ಲ ಅಂತ ಹೇಳ್ತಾರೆ ರೊಟ್ಟಿ. ಹಾಗಾಗಿ ಸ್ವಲ್ಪ ತೀಡ್ತೀನಿ, ಸ್ವಲ್ಪ ಬಡಿತೀನಿ. ಯಾಕಂದರೆ ಜಾಸ್ತಿ ಬಡಿದ್ರೆ ಸೌಂಡ್ ಕೇಳಿಸ್ತಾನೆ ಇರುತ್ತೆ, ಅದು ಡಬ್ಬ ಡಬ್ಬ ಅಂತ ಹೇಳ್ಬಿಟ್ಟು ಏನು ಇಷ್ಟೊಂದು ಸೌಂಡ್ ಬರುತ್ತೆ. ಅದು ಕೆಳಗಡೆ ಎಲ್ಲ ಪ್ಲೇವುಡ್ ಇರೋದ್ರಿಂದ ಕಬೋರ್ಡ್ ಎಲ್ಲ ನಮಗೆ ಜಾಸ್ತಿನೇ ಸೌಂಡ್ ಕೇಳುತ್ತೆ. ನಾವು ಕೆಳಗಡೆ ಕೂತ್ಕೊಂಡು ಒಂದು ಬಂಡೆ ಎಲ್ಲ ಹಾಕ್ಕೊಂಡು ಮಾಡಿದರೆ ಇಷ್ಟೊಂದೇನು ಸೌಂಡ್ ಬರಲ್ಲ, ಇಲ್ಲಿ ಜಾಸ್ತಿನೇ ಅನಿಸುತ್ತೆ. ಇನ್ನು ರೂಮ್ ಕೂಡ ಚಿಕ್ಕದಿರೋದ್ರಿಂದ ಅದು ಒಂಥರ ಎಕೋ ಥರ ಕೇಳಿಸ್ತಾ ಇರುತ್ತೆ ಅದರದ್ದು. ಹಾಗಾಗಿನೇ ಸ್ವಲ್ಪ ತಿಡ್ತೀನಿ, ಸ್ವಲ್ಪ ಬಡಿತೀನಿ. ನನಗೆ ಹಿಂಗೆ ಅಡ್ಜಸ್ಟ್ ಆಗಿ ಹೋಗಿದೆ ಇವಾಗ. ಇನ್ನು ರೊಟ್ಟಿ ಕೂಡ ರೆಡಿ ಆಯಿತು. ಬೆಳಗಿನ ಟೈಮಲ್ಲಿ ನಾವು ಈ ಥರ ರೊಟ್ಟಿ ತಿನ್ನೋದು, ನನಗೂ ಮಕ್ಕಳು ಹೇಳ್ತಾ ಇರ್ತಾರೆ ನೀನು ಯಾವಾಗ ಸ್ಯಾಂಡ್ವಿಚ್ ಮಾಡ್ತೀಯ, ಬರ್ಗರ್ ಮಾಡ್ತೀಯ, ಪಿಜ್ಜಾ ಮಾಡ್ತೀಯ ಅಂತ ಹೇಳಿ. ನಿಜವಾಗ್ಲೂ ನನಗೆ ಅದಂತೂ ಯಾವುದೂ ಬರಲ್ಲ. ನನಗೆ ಕರೆಕ್ಟಾಗಿ ಬರೋದು ರೊಟ್ಟಿ ಪಲ್ಯ, ಚಪಾತಿ ಪಲ್ಯ ಅಷ್ಟೇ. ರೈಸಲ್ಲಿ ಕೂಡ ತುಂಬ ಕಡಿಮೆ ನನಗೆ ಬರೋದು. ಬರೋದನ್ನೇ ನಾನು ಹೆಲ್ತಿಯಾಗಿ ಮಾಡಿಕೊಡ್ಬೇಕು. ಮುಂದೆ ನೀವು ದೊಡ್ಡವರಾಗಿ ನೀವು ಕಾಲೇಜ್ ಓದೋ ಟೈಮಲ್ಲಿ ನಿಮಗೆಲ್ಲನೂ ಸಿಗುತ್ತೆ, ನೀವು ಆ ಟೈಮಲ್ಲಿ ತಿನ್ನಿ, ಅಲ್ಲಿವರೆಗೂ ನನಗೆ ಇದಷ್ಟೇ ಬರೋದು ಅಂತ ಹೇಳ್ತಾನೆ ಇರ್ತೀನಿ. ಇವಾಗ ಇನ್ನೂ ಚಿಕ್ಕವರು ಬಟ್ ಓಕೆ ಅಂತ ಹೇಳ್ತಾರೆ. ಬರ್ತಾ 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 ಹೇಗಾಗುತ್ತೋ ಗೊತ್ತಿಲ್ಲ ನನಗೆ. ಇನ್ನು ಊಟ ಕೂಡ ರೆಡಿ ಆಯಿತು. ಪಲ್ಯ ಯಾಕೆ ಹಾಕ್ಸ್ಕೊಂಡಿಲ್ಲ ವೈಭವ್? ಮತ್ತೆ ಅಕ್ಕ ಎಲ್ಲ ತಿಂತಾಳಲ್ಲ ಪಲ್ಯ, ಇನ್ನು ಎಲ್ರದ್ದು ಊಟ ಮುಗೀತು. ಮಕ್ಕಳು ಕೂಡ ಆಟ ಆಡೋ ಕೆಳಗಡೆ ಹೋದರು, ನಾನು ಕೂಡ ಊಟ ಮಾಡ್ತಿದ್ದೀನಿ. ಬೆಳಗ್ಗೆನೇ ಬೇಗ ಎದ್ದಿರ್ತೀವಿ, ಅದ್ರ ಮಧ್ಯೆ ಯಾವುದೋ ಒಂದು ಹೆಲ್ತಿ ಡ್ರಿಂಕು ಅಥವಾ ಎಳ್ನೀರು ತೊಗೊಂಡ್ರೂ ಕೂಡ ಟೈಮ್ ಸರಿಯಾಗಿ ಹೊಟ್ಟೆ ಹಶ್ವಾಗುತ್ತೆ. ಇನ್ನು ಬೆಳಗ್ಗೆಯಿಂದ ನಿಂತಿರ್ತೀವಿ, ಒಂದು 2-3 ತಾಸಾದರೂ ಆಗಿರುತ್ತೆ. ವೆಜಿಟೇಬಲ್ ಕಟ್ ಮಾಡ್ಕೊಳ್ಳೋದಾಯಿತು, ಮಾಡೋದಾಯಿತು. ಈ ರೊಟ್ಟಿ ಮಾಡಬೇಕಾದ್ರೆ ನಿಜವಾಗ್ಲೂ ಒಂದು 3/4 ಗಂಟೆ ಒಂದು ಗಂಟೆ ಆಗುತ್ತೆ ಅಲ್ಲಿ ರೊಟ್ಟಿ ಎಲ್ಲ ಮಾಡಿ ಅವ್ರಿಗೆ ತಂದುಕೊಟ್ಟು ಅವ್ರಿಗೆ ಉಣಿಸಿ ಅವರಿಗೆಲ್ಲ ಕೂತಾಗ ಮತ್ತೆ ಬಿಸಿ ಬಿಸಿದ ಮಾಡಿಕೊಡ್ಬೇಕು. ಹಾಗಾಗಿ ಫಸ್ಟ್ ಎಲ್ಲರದ್ದು ಆದ ತಕ್ಷಣ ನಾನು ಊಟ ಮಾಡಿಬಿಡ್ತೀನಿ. ಸ್ವಲ್ಪ ಬಿಸಿಯಾದರೂ ಇರುತ್ತೆ ರೊಟ್ಟಿ ಅಂತ ಹೇಳಿ. ಕೆಲವೊಂದು ಸರಿ ಹಶ್ವ ಆಯಿತು ಅಂತಂದರೆ ತಿಂತೀನಿ, ಇಲ್ಲ ಅಂದರೆ ಸ್ವಲ್ಪ ಗ್ಯಾಪ್ ಬಿಟ್ಟು ತಿಂತೀನಿ. ಇನ್ನು ಊಟ ಮುಗಿಸಿ ನಾನು ಸ್ವಲ್ಪ ನೆವಣೆ ಹಾಗೆ ಹೆಸರುಬೇಳೆನ ಕಲಸಿ ನೆನೆ ಹಾಕಿದ್ದೀನಿ ಮಧ್ಯಾಹ್ನ ಅನ್ನ ಮಾಡೋಕ್ಕೆ ಅಂತ ಹೇಳಿ. ಎಷ್ಟು ನೆನೆಯುತ್ತೆ ಅಷ್ಟು ಒಳ್ಳೆಯದು, ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ, ಅನ್ನ ಕೂಡ ತುಂಬ ಸಾಫ್ಟ್ ಆಗುತ್ತೆ. ಇನ್ನು ಉಳಿದಿರೋಂಥ ಪಲ್ಯ ಎಲ್ಲ ಏನಿದೆ ಈ ಥರ ಬೌಲಲ್ಲಿ ತೆಗೆದಿಟ್ಬಿಟ್ಟು ತೊಳೆಯೋಕ್ಕೆ ಹಾಕಿದ್ದೀನಿ. ಹಾಲು ಕೂಡ ಬೇರೆ ಅದರಲ್ಲಿ ತೆಕ್ಕೊಂಡು ಅದರಲ್ಲೇ ಒಂದು ಕಪ್ ಟೀ ಇಟ್ಕೊಂಡಿದ್ದೀನಿ. ಹೀಗಿದೆ ಕಿಚನು. ಫಸ್ಟು ಹೊರಗಡೆದೆಲ್ಲ ಕ್ಲೀನ್ ಮಾಡ್ಕೊತೀನಿ. ಮಕ್ಕಳೆಲ್ಲ ಅಲ್ಲಿ ಬುಕ್ ಅಲ್ಲೇ ಹಾಕಿರ್ತಾರೆ, ಪೇಪರ್ ಅಲ್ಲೇ ಇರುತ್ತೆ, ಹಾಗೆ ಬೆಡ್ ಕವರು ಅದನ್ನೆಲ್ಲ ನೀಟಾಗಿ ಮಾಡಿಕೊಂಡು ಆಮೇಲೆ ಕಿಚನ್ನ ಕ್ಲೀನ್ ಮಾಡ್ಕೊತೀನಿ. ಹಾಗೆ ಇವತ್ತು ನೀರು ಬರ್ತಾ ಇಲ್ಲ, ಪೈಪ್ ಹಾಕ್ತಿದ್ದಾರೆ. ತುಂಬ ದಿನ ಆಯಿತು ನಮಗೆ ಈ ಬೇಸಿಗೆ ಸ್ಟಾರ್ಟ್ ಆಗಿದೆ
ನೀರು ಸರಿಯಾಗಿ ಬರ್ತಾನೆ ಇಲ್ಲ, ಹಾಗಾಗಿ ಇವತ್ತು ಸ್ವಲ್ಪ ಅದನ್ನು ತೋಡಿ ಬೇರೆ ಪೈಪ್ ಹಾಕ್ತಿದ್ದಾರೆ. ಹಾಗೆ ಐರನಿಗೆ ಕೊಡಬೇಕು, ಬಟ್ಟೆ ಎಲ್ಲ ಒಂದು ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ. ಇನ್ನು ಅವರು ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಬಿಸಿಲು ಜಾಸ್ತಿನೇ ಇರೋದರಿಂದ ಅವರಿಗೆ ಲೆಮನ್ ಜ್ಯೂಸ್ ಮಾಡಿಕೊಡೋಣ ಅಂತ ಹೇಳಿ ರೆಡಿ ಮಾಡಿದ್ದೀನಿ. ಬಿಸಿಲಿರೋದ್ರಿಂದ ಟೀ ಕೂಡ ಕುಡಿಯೋಕ್ಕಾಗಲ್ಲ ಅವರಿಗೆ. ಹಾಗೆ ಕೆಳಗಡೆ ಅವರಿಗೆ ವೈಶುನ್ ಜೊತೆ ಕಳಿಸ್ಬಿಟ್ಟು ನಾನು ವೈಭವ್ ಕೂಡ ಒಂದು ಸ್ವಲ್ಪ ಹಾಕ್ಕೊಡ್ತಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಬೇಳೆ ಸಾರು, ಅದ್ರ ಜೊತೆ ನೆವಣೆ ಅನ್ನ ಮಾಡ್ತಿದ್ದೀನಿ. ಈ ಥರ ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕಿ ಒಗ್ಗರಣೆ ಕೊಟ್ಟರೆ ಭಾಳನೇ ಚೆನ್ನಾಗಾಗುತ್ತೆ ಬೇಳೆ. ಇನ್ನು ಎಷ್ಟೇ ಚೆನ್ನಾಗಿ ಮಾಡಿದರೂ ಕೂಡ ವೈಭವ್ ನೆವಣೆ ಅನ್ನ ಮಾಡಿದಾಗ ಅಸಲು ಊಟ ಮಾಡಲ್ಲ ಅವನು. ರೊಟ್ಟಿ ಬೇಳೆನಾದರೂ ಕೊಡು, ನಾನು ಇದನ್ನು ತಿನ್ನಲ್ಲ ಅಂತ ಹೇಳ್ತಿದ್ದ. ಹಾಗಾಗಿ ಅವನಿಗೆ ದಾಳಿಂಬೆ ಹಣ್ಣು ಸುಲಿದು ಅವನಿಗೆ ತಿನ್ನಿಸ್ತಿದ್ದೀನಿ. ಹಾಗೆ ನಾನು ಟಿ ವಿ ನೋಡ್ತಾ ಸ್ವಲ್ಪ ಮೆಹಂದಿ ಹಾಕೋಣ ಅಂತ ಹೇಳಿ ಇಬ್ಬರು ಮಲ್ಕೊಂಡಿದ್ದಾರೆ. ಹಾಗಾಗಿ ತುಂಬ ದಿನ ಆಯಿತು. ಕೆಲವೊಂದು ಸರಿ ಕಂಟಿನ್ಯೂ ಆಗಿ ನಡೀತಾನೆ ಇರುತ್ತೆ, ಕೆಲವೊಂದು ಸರಿ ಬೇಜಾರಾಗಿ ಬಿಟ್ಬಿಟ್ಟಿರ್ತೀನಿ. ಕೆಲಸ ಮಾಡ್ಕೊಳ್ಳೋಷ್ಟೊತ್ತಿಗೆ ಸಾಕಾಗೋಗಿರುತ್ತೆ. ಹಾಗಾಗಿ ಇನ್ನು ಸೀರೆಗೆ ಫಾಲ್ಸ್ ಹಾಕಿಕೊಟ್ಟಿದ್ದೆ ನಾನು, ಕಂಪ್ಲೀಟಾಗಿ ಕೆಳಗಡೆ ಫುಲ್ಲು ಫಾಲ್ಸ್ ಹಾಕಿದ್ದೀನಿ. ಈ ಥರ ಸಿಲ್ವರ್ ಜರಿ ಬಂದಿರೋದ್ರಿಂದ ಇದು ಪಿನ್ನ ಹಾಕೋಬೇಕಾದ್ರೆ ನಮಗದು ಎಳಿ ಎಳಿ ಕಿತ್ತುತ್ತಾ ಇರುತ್ತೆ. ಹಾಗಾಗಿ ಆ ಎಡ್ಜಿಂದ ಈ ಎಡ್ಜ್ವರೆಗೂ ನಾನು ಫಾಲ್ಸ್ ಹಾಕೋಕ್ಕೆ ಕೇಳಿದ್ದೆ. ಇದು ಒಂಥರ ಸಾಫ್ಟ್ ಮೆಟೀರಿಯಲ್ ಇರೋದರಿಂದ ಸ್ವಲ್ಪ ಪಿನ್ನು ಜಾಸ್ತಿ ಸುಚ್ಚಿದ್ರೂ ಕೂಡ ಎಲ್ಲ ಕಿತ್ತಿ ಬರುತ್ತೆ. ಹಾಗಾಗಿ ಒಂದು ಸೈಡ್ ಏನೋ ಭಾಳನೇ ಚಿಕ್ಕದಿದೆ ಅದು ಬಾರ್ಡ್ರು, ಹಾಗಾಗಿ ಅದಕ್ಕೇನೂ ಹಾಕ್ಸಿಲ್ಲ. ಕೆಳಗಡೆ ಇರೋದಕ್ಕೆ ದೊಡ್ಡ ಬಾರ್ಡ್ರಿಗೆ ಹಾಕ್ಸಿದ್ದೆ, ಅದನ್ನು ಕೊಟ್ಟಿದ್ದಾರೆ. ಇನ್ನು ಇದನ್ನು ಕೂಡ ಐರನಿಗೆ ಕಳಿಸ್ಕೊಡ್ಬೇಕು. ಇನ್ನು ಸ್ವಲ್ಪ ಚಕ್ಕಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಕಪ್ಪು ಪುಟಾಣಿ ಹಿಟ್ಟಿಗೆ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ, 1 ಸ್ಪೂನು ಜೀರಿಗೆ, ಹಾಗೆ 1 ಸ್ಪೂನಷ್ಟು ಎಳ್ಳು, 1-2-3 ಸ್ಪೂನಷ್ಟು ಬೆಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರ ಬಂದು ಆಪ್ಷನಲ್ಲು, ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ. ಇದನ್ನು ಚೆನ್ನಾಗಿ ಕೈಯಿಂದ ಫಸ್ಟ್ ಕಲಸಿ ಆಮೇಲೆ ನಾವು ನೀರು ಹಾಕಿ ಚಪಾತಿ ಹಿಟ್ಟಿನಕಿನ ಗಟ್ಟಿಯಾಗಿ ಕಲಸಿ ಈ ಚಕ್ಲಿ ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ. ಒಂದು 1/2 ಗಂಟೆಯಲ್ಲಿ ನಮಗೆ ಚಕ್ಲಿ ರೆಡಿಯಾಗಿ ಹೋಗುತ್ತೆ. ಇನ್ನೊಂದು ಮಕ್ಕಳಿಗೆ ನಾವು ಹೆಲ್ತಿಯಾಗಿರೋದನ್ನು ಕೊಟ್ಟಿದ್ದೀವಿ ಅನ್ನೋದೊಂದು ಖುಷಿ ಇರುತ್ತೆ. ಯಾವಾಗೋ ಪ್ಯಾಕ್ ಮಾಡಿರೋದನ್ನು ತೊಗೊಂಡು ಬಂದು ತಿನ್ನಿಸೋ ಬದಲು ಒಂದು 1/2 ಗಂಟೆ ಟೈಮ್ ಕೊಟ್ಟು ನಾವು ಇದನ್ನು ಮಾಡ್ಕೊಂಬಿಟ್ರೆ ಆರಾಮಾಗಿ 15 ದಿನದವರೆಗೂ ಮಕ್ಕಳಿಗೆ ಕೊಡ್ಬೋದು. ಪ್ರತಿದಿನ ಆಟಾಡಿ ಬಂದ ತಕ್ಷಣ ಒಂದು ಸರಿನೋ 2 ಸರಿನೋ ಫ್ರೂಟ್ ಕೊಟ್ಟರೆ ತಿಂತಾರೆ, ಮತ್ತು 3ನೇ ಸತಿ ಫ್ರೂಟ್ ಕೊಟ್ಟರೆ ಖಂಡಿತ ಅವ್ರು ತಿನ್ನಲ್ಲ. ಹಾಗಾಗಿನೇ ನಾನು ಸ್ವಲ್ಪ ಮಂಡಾಳ ಕೂಡ ಮಾಡಿದ್ದೆ, ಅದ್ರ ಜೊತೆ ಚಕ್ಲಿ ಕೂಡ ಮಾಡ್ಕೊಡೋಣ, ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಟ್ರೆ ತಿಂತಾರೆ ಅಂತ ಹೇಳಿ. ಹಾಗಂದರೆ ಅವ್ರಿಗೂ ಬೇಜಾರಾಗುತ್ತೆ, ಬರೀ ಅವನ್ನೇ ಕೊಡ್ತೀರಾ, ಬೇರೆ ಏನೂ ಕೊಡಲ್ಲ ನೀವು, ಬೇರೆ ಮಕ್ಕಳೆಲ್ಲ ಈ ಲೇಸ್ ತಿಂತಾರೆ, ಕುರ್ಕುರೆ ತಿಂತಾರೆ ಅನ್ನೋದು, ಈ ಮಕ್ಕಳ ಜೊತೆ ಆಟಾಡೋಕ್ಕೆ ಹೋಗ್ತಾರೆ, ಅಲ್ಲಿ ಗೊತ್ತಾಗುತ್ತೆ ಅವರಿಗೆ ಏನು ತಿಂತಿದ್ದಾರೆ ಏನಿಲ್ಲ ಅಂತ ಹೇಳಿ. ಸೊ ಹೊರಗಡೆದು ಅವಾಯ್ಡ್ ಮಾಡ್ತಿದ್ದೀವಿ ಅಂದಾಗ ಮನೆಯಲ್ಲಿ ಏನಾದರೂ ಮಾಡಿಕೊಟ್ರೇ ಒಳ್ಳೆಯದು, ಇಲ್ಲಾಂದರೆ ಅವ್ರಿಗೂ ಬೇಜಾರಾಗುತ್ತೆ. ಅದನ್ನು ಆ ಮಕ್ಕಳು ಬೇಜಾರು ಮಾಡ್ಕೊಳ್ಳೋದು ನೋಡಿದ್ರೆ ನಮಗೂ ಕೂಡ ಬೇಜಾರಾಗುತ್ತೆ. ಹಾಗಾಗಿ ಅವ್ರಿಗೋಸ್ಕರ ಇವತ್ತು ಚಕ್ಲಿ ಮಾಡ್ತಿದ್ದೀನಿ. ಇನ್ನು ನೋಡ್ಬೋದು ಇಷ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೆ ಖಾರ ಆಪ್ಷನಲ್ ಅಷ್ಟೇ, ಖಾರ ಹಾಕಿರೋದ್ರಿಂದ ಸ್ವಲ್ಪ ಅದು ಎಣ್ಣೆಯಲ್ಲೆಲ್ಲ ಖಾರ ಬಿಡ್ತಿದೆ, ಬೆಣ್ಣೆ ಮುರುಕು ಆಗಿರೋದ್ರಿಂದ ನಾವು ಹಾಗೆ ಕೂಡ ಮಾಡ್ಕೋಬೋದು. ನನಗೇನು ಈ ಥರ ಸ್ವಲ್ಪ ಖಾರ ಇದ್ದರೆ ಇಷ್ಟ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ. ಸ್ವಲ್ಪ ದೊಡ್ಡ ದೊಡ್ಡದಾಗಿನೇ ಹಾಕ್ಕೊತಿದ್ದೀನಿ ನಾವು, ಆಮೇಲೆ ಕೈಯಿಂದ ಚಿಕ್ಕ ಚಿಕ್ಕದಾಗಿ ಮುರಿದು ಒಂದು ಜಾರಲ್ಲಿ ಹಾಕಿ ತುಂಬಿಟ್ಬಿಟ್ರೆ ಚೆನ್ನಾಗಿರುತ್ತೆ. ಸಣ್ಣ ಸಣ್ಣದಾಕಿ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ, ಇಲ್ಲಿ ಸೆಕೆ ಬೇರೆ. ಈ ಥರ ಮಾಡಿಬಿಟ್ರೆ ನಮ್ಗೆ 1/2 ಗಂಟೆಯಲ್ಲಿ ಚಕ್ಲಿ ರೆಡಿಯಾಗಿ ಹೋಗುತ್ತೆ. ನೋಡ್ಬೋದು ಚಕ್ಲಿ ರೆಡಿ ಆಯಿತು, ನಿಜವಾಗ್ಲೂ ಭಾಳ ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಈಸಿ ಮೆಥಡು, ಅಕಸ್ಮಾತ್ ಬೆಣ್ಣೆ ಇಲ್ಲ ಅಂದರೂ ಕೂಡ 2-3 ಸ್ಪೂನಷ್ಟು ಬಿಸಿ ಎಣ್ಣೆ ಹಾಕಿ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಒಂದು ಲೈಕು ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.